ನಮಸ್ತೆ ಎಲ್ಲರಿಗೂ MSC ಚಾನಲ್ಗೆ ಸ್ವಾಗತ. ಹಾಯ್ ಎಲ್ಲರೂ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ದಿನ ನಾನು ತಕ್ಷಣಕ್ಕೆ ಮಾಡ್ಕೊಳ್ಳುವಂಥ ಎಗ್ ಕರಿ ರೆಸಿಪಿನ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಅವರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು 6 ಮೊಟ್ಟೆನ ತಗೊಳ್ತಾ ಇದ್ದೀನಿ. ಈಗ ಮೊಟ್ಟೆನ ತೊಳೆದು ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 3 ವಿಸಲ್ನ ಕೂಗಿಸ್ಕೊಂಡು ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಮೊಟ್ಟೆ ಚೆನ್ನಾಗಿ ಬೆಂದಿದೆ, ಈಗ ಅದ್ರ ಸಿಪ್ಪೆನ ತಗೊಳ್ತಾ ಇದ್ದೀನಿ. ಮೊಟ್ಟೆ ಸಿಪ್ಪೆನ ಬಿಡಿಸಿದಾದ್ಮೇಲೆ ಮೊಟ್ಟೆನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು 2-3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಈಗ ಸ್ವಲ್ಪ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆಗ್ತಾ ಇದ್ದಾಗೇ ಸಿಪ್ಪೆ ಬಿಡಿಸಿಟ್ಟಿರೋಂಥ ಎಲ್ಲ ಮೊಟ್ಟೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆಗಳನ್ನು ಹಾಕ್ಕೊಂಡಾದಮೇಲೆ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮೊಟ್ಟೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊಟ್ಟೆ ಮೇಲ್ಪದರ ಸ್ವಲ್ಪ ಕೆಂಪಾಗುವವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಬಣ್ಣ ಚೇಂಜ್ ಆದಮೇಲೆ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಒಮ್ಮೆ ಮಾಡ್ಕೊಳ್ಳಿ, ತುಂಬ ಇಷ್ಟ ಆಗುತ್ತೆ. ಮೊಟ್ಟೆನ ಕರ್ಕೊಂಡಿರೋಂಥ ಅದೇ ಕಡಾಯಿಗೆ ನಾನು ಇನ್ನೊಂದು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ. ಈಗ ಕಾದಿರೋಂಥ ಎಣ್ಣೆಗೆ ಉದ್ದವಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಮಾಡಬೇಕಾದ್ರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಈರುಳ್ಳಿ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ತೀನಿ. ಮಸಾಲೆನ ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಒಂದು ಹಂಚು ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು. ಆ ಹಂಚುಕಾದಮೇಲೆ 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ನಾನು 4-5 ಕಾಳು ಮೆಣಸು, 2 ಏಲಕ್ಕಿ, 3 ಲವಂಗ, 1 ಇಂಚು ಚಕ್ಕೆ, ಹಾಗೆ 1/4 ಟೀಸ್ಪೂನಷ್ಟು ಸೋಪಿಂಗ್ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ನ ಲೋ ಸಿಮಲ್ಲಿ ಇಟ್ಕೊಂಡು ಈ ಮಸಾಲೆನ ಉರಿತಾ ಇದ್ದೀನಿ. ಸೋಂಪು ಕಾಳು ಹಾಕ್ಕೊಳ್ಳೋದ್ರಿಂದ ಫ್ಲೇವರು ಹಾಗೆ ಟೇಸ್ಟ್ ಕೂಡ ಸ್ವಲ್ಪ ಚೇಂಜ್ ಆಗಿರುತ್ತೆ. ಈ ರೆಸಿಪಿ ಮಾಡೋದಕ್ಕೆ ಸೋಂಪು ಕಾಳು ಒಳ್ಳೆ ಟೇಸ್ಟ್ ಕೊಡೋದು. ಇದ್ರ ಜೊತೆಗೆ ನಾನು 6-7 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಒಂದು ಉದ್ದವಾಗಿ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಉದ್ದವಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯಲ್ಲಿ 1/2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. 2-3 ಬೆಳ್ಳುಳ್ಳಿ ಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. 1.5 ಇಂಚಷ್ಟು ಹಸಿ ಶುಂಠಿನ ಸಣ್ಣದ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಿ ಒಂದು 5 ನಿಮಿಷ ಸಣ್ಣೂರಿಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಮಸಾಲೆ ರೆಸಿಪಿ ಅಥವಾ ಗ್ರೇವಿ ಸಾಂಬಾರ್ ಏನೇ ಮಾಡಬೇಕಾದ್ರೂ ಈ ರೀತಿಯಾಗಿ ಹುರಿದು ಮಾಡೋದ್ರಿಂದ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದನ್ನು ತುಂಬ ಮೆತ್ತಗೆ ಬಾಡಿಸ್ಕೊಳ್ತಾ ಇಲ್ಲ, ಒಂದು ಮೀಡಿಯಮ್ಮಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಒಂದು ಹದಕ್ಕೆ ನಾನು ಬಾಡಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು 1 ಕಪ್ಪಷ್ಟು ಹಸಿ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕೊಬ್ಬರಿ ತುರಿನ ಹಾಕಿದಮೇಲೆ ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ಹೀಗೆ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಇದಿಷ್ಟು ಬಾಡಿಸ್ಕೊಂಡಾದ್ಮೇಲೆ ನಾನು ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಟೀಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಎಲ್ಲದನ್ನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ನ ಆಫ್ ಮಾಡಿದ್ಮೇಲೆ ಈ ಮಸಾಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ತಣ್ಣಗಾಗಿರೋಂಥ ಮಸಾಲೆನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಮಸಾಲೆ ರೆಡಿಯಾಗಿದೆ. ಈಗ ಈರುಳ್ಳಿನೂ ಕೂಡ ತುಂಬ ಫ್ರೈ ಆಗಿಬಿಟ್ಟಿದೆ. ಈಗ ಅದಕ್ಕೆ ರುಬ್ಬಿರೋಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜಾರಲ್ಲಿ ಅಂಟಿರೋಂಥ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಮಿಕ್ಸ್ ಮಾಡ್ಕೊಂಡಿದ್ದ ಮೇಲೆ ನಾನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಸುಮಾರು ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾನು ಈ ರೆಸಿಪಿನ 3-4 ಜನಕ್ಕಾಗೋಷ್ಟು ಮಾತ್ರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀರು ಹಾಕಿದ ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತಟ್ಟೆ ಮುಚ್ಚಿಬಿಟ್ಟು ಸಾಂಬಾರನ್ನ ಸ್ವಲ್ಪ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಸಾಂಬಾರನ್ನ ಒಂದು ಕುದಿ ಕುದಿಸ್ಕೊಂಡ ಮೇಲೆ ನಾನು ಮೊಟ್ಟೆಗಳನ್ನು ಹಾಕ್ಕೊಳ್ತೀನಿ. ಈಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಸೈಡಿಗೆಲ್ಲ ಎಣ್ಣೆನೂ ಕೂಡ ಬಿಟ್ಕೊಂಡಿದೆ. ಕುದಿತಿರೋಂಥ ಈ ಸಾಂಬಾರನ್ನ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಹಾಗೆ ಉಪ್ಪು ಖಾರ ಕಡಿಮೆ ಆಗಿದರೆ ಮಿಕ್ಸ್ ಮಾಡ್ಕೋಬೋದು. ಈಗ ಫ್ರೈ ಆಗಿರೋಂಥ ಮೊಟ್ಟೆನ ಈ ಕುದಿತಾ ಇರೋಂಥ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಮೊಟ್ಟೆನ ಕುದಿಯುವಂಥ ಸಾಂಬಾರಿಗೆ ಹಾಕಿದ ಮೇಲೆ ತಟ್ಟೆ ಮುಚ್ಚಿಬಿಟ್ಟು ಇನ್ನೂ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಸಾಂಬಾರ್ ಜೊತೆಗೆ ಮುದ್ದೆ, ಅನ್ನ, ರೊಟ್ಟಿ, ಚಪಾತಿ ಇರ್ಬೋದು, ಪೂರಿ, ದೋಸೆ ಎಲ್ಲದೂ ಇದ್ರ ಜೊತೆಗೆ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರ್ ಮಾತ್ರ. ಈಗ ಸಾಂಬಾರನ್ನ ಮತ್ತೊಂದು ಕುದಿ ಕುದಿಸ್ಕೊಂಡಾಗಿದೆ. ಈಗ ಸಾಂಬಾರ್ ಯಾವ ರೀತಿ ಆಗಿದೆ ನೋಡೋಣ. ಸಾಂಬಾರ್ ತುಂಬ ಚೆನ್ನಾಗಿ ಕುದ್ದುಬಿಟ್ಟು ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿದೆ. ಹಾಗೆ ತುಂಬ ಘಮ ಘಮ ಅಂತ ಕೂಡ ಸ್ಮೆಲ್ ಬರ್ತಾ ಇದೆ. ಈಗ ಎಗ್ ಫ್ರೈ ಸಾಂಬಾರ್ ರೆಡಿಯಾಗಿದೆ. ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರ್ ಫ್ಲೇವರು ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತು ಮಾಡಿರೋಂಥ ಎಗ್ ಫ್ರೈ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಅಂದರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.